ಬೆಳ್ಳುಳ್ಳಿ ಮತ್ತು ಜೇನುತುಪ್ಪವನ್ನು ಜೊತೆಯಾಗಿ ಬಳಸೋದ್ರಿಂದ ಯಾವ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಬೆಳ್ಳುಳ್ಳಿ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದಲ್ವ ಹಾಗೆಯೇ ಜೇನುತುಪ್ಪ ಕೂಡ ಎರಡು ಸಪರೇಟ್ ಆಗಿ ಬಳಸಿದ್ರೆ ಕೂಡ ನಮಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡುವಂತಹ ಶಕ್ತಿ ಇವೆರಡರಲ್ಲೂ ಕೂಡ ಇದೆ ಇನ್ನು ಈ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪವನ್ನು ಜೊತೆಯಾಗಿ ಬಳಸಿದಾಗ ನಮಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಮೊದಲನೇದಾಗಿ ಜೀರ್ಣಕ್ಕೆ ತುಂಬಾ ಒಳ್ಳೆಯದಿದ್ದು ಹಾಗೆಯೇ ಜೀರ್ಣಶಕ್ತಿ ಶಕ್ತಿ ಹೆಚ್ಚಿಸೋಕೆ ಕೂಡ ತುಂಬಾ ಒಳ್ಳೆಯದಿದು ಇನ್ನು ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪದ ಮಿಶ್ರಣ ಸಹಾಯ ಆಗುತ್ತೆ ಹಾಗೆಯೇ ನಮ್ಮ ಚರ್ಮದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಂತಾನೇ ಹೇಳಬಹುದು ಚರ್ಮದಲ್ಲಿ ಏನಾದರೂ ಪದೇ ಪದೇ ಇನ್ಫೆಕ್ಷನ್ಸ್ ಅಲರ್ಜಿ ಎಲ್ಲ ಆಗ್ತಾ ಇದ್ರೆ ಅವುಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ಚರ್ಮ ಸಾಫ್ಟ್ ಆಗಿ ಗ್ಲೋ ಬರೋದಕ್ಕೆ ಕೂಡ ತುಂಬಾನೇ ಇದು ಇದರ ಸೇವನೆಯನ್ನ ನಾವು ಮಾಡಬಹುದು ಇನ್ನು ನಮಗೆ ಕೆಲವು ಸರಿ ಪದೇ ಪದೇ ಏನಾದರೂ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ರೀತಿಯ ಇನ್ಫೆಕ್ಷನ್ಸ್ಗಳು ಪದೇ ಪದೇ ಆಗೋಕ್ಕೆ ಶುರುವಾಗುತ್ತೆ ಶೀತ ಅಲರ್ಜಿ ಎಲ್ಲ ಕೂಡ ಆಗೋಕೆ ಶುರುವಾಗುತ್ತೆ ಇನ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಕಾಮನ್ ಆಗಿ ಯಾವಾಗಲೂ ಕಾಡುವಂತಹ ಸಮಸ್ಯೆಗಳು ಸೊ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಂತಾದರೆ ಈ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪದ ಮಿಶ್ರಣ ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳಿಂದ ನಮಗೆ ಇನ್ಫೆಕ್ಷನ್ಸ್ ಎಲ್ಲ ಆಗೋದು ಕಡಿಮೆ ಆಗುತ್ತೆ ಇನ್ನು ನಮ್ಮ ಮೆದುಳಿನ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಿದ್ದು ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ ಹಾಗೆಯೇ ಇನ್ನೊಂದು ತುಂಬನೇ ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದ್ರೆ ಜಂತುಹುಳ ಸಮಸ್ಯೆ ಇದ್ರೆ ಹೊಟ್ಟೆಹುಳ ಸಮಸ್ಯೆ ಇದ್ರೆ ಅಂಥವ್ರಿಗೆ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಒಂದೆರಡು ದಿನ ಇದನ್ನ ತಗೊಳ್ಳೋದ್ರಲ್ಲಿ ಜಂತುಹುಳ ಸಮಸ್ಯೆ ದೂರ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇವಾಗ ಇದನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಅಂತ ನೋಡೋಣ ಫಸ್ಟಿಗೆ ನಾನಿಲ್ಲಿ ಎರಡು ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಜಜ್ಕೊಳ್ಬೇಕು ನೀಟಾಗಿ ಇದಕ್ಕೆ ಇವಾಗ ಒಂದು ಚಮಚ ಆಗುವಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ನಾವು ಬಳಸಬಹುದು ನಾವು ಜಂತುಗಳ ಸಮಸ್ಯೆ ಎಲ್ಲ ಇದ್ದರೆ ಯಾ ಸಮಸ್ಯೆ ಯಾವಾಗ ಬರುತ್ತೆ ಆವಾಗ ಒಂದು ಅಥವಾ ಎರಡು ದಿನ ತೊಗೊಂಡ್ರೆ ಸಾಕಾಗುತ್ತೆ ಈವನ್ ಜೀರ್ಣಕ್ಕೆ ಕೂಡ ಹಾಗೇ ಇನ್ನು ರೋಗ ನಿರೋಧಕ ಶಕ್ತಿಯೆಲ್ಲ ಹೆಚ್ಚಿಸಿಕೊಳ್ಳೋದಕ್ಕೆ ಅಂತ ಆದರೆ ನಾವು ವಾರದಲ್ಲಿ ಒಂದೆರಡು ಸಾರಿ ಇದನ್ನು ತಗೊಳ್ಬಹುದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕಂತ ಕೂಡ ಇಲ್ಲ ದಿನದ ಯಾವ ಟೈಮಲ್ಲಾದರೂ ಸೇವಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು